ಅವತ್ತು ಚೆನ್ನೈನಲ್ಲಿ ಇದೀಗ ಮಡಿಕೇರಿಯಲ್ಲಿ ಕಿರಿಕ್ ಒಂದ ಎರಡ ಹುಚ್ಚ ವೆಂಕಟ ಅವತಾರ ಮಂಜಿನ ನಗರಿಯಲ್ಲಿ ಬೀದಿ ಬೀದಿಯಲ್ಲಿ ಅಲೆದಾಡ್ತಿದ್ದ ಹುಚ್ಚ ವೆಂಕಟ್ ಇರಲಾರದೆ ಇರುವೆ ಬಿಟ್ಕೊಂಡಿದ್ದಾರೆ. ನನ್ನ ಮಗಂದಂತ ಕಾರಿನ ಗ್ಲಾಸ್ ಪುಡಿಗೈದಿದ್ದಕ್ಕೆ ಜನ ಸಖತ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹುಚ್ಚ ವೆಂಕಟ ಹುಚ್ಚಾಟಿಕೆಗೆ ಪೊಲೀಸರು 5 ಸೆಕ್ಷನ್ಗಳ ಅಡಿ ಕೇಸ್ ಎಡುತ್ತಿದ್ದಾರೆ. ಅಲ್ಲೇ ನೋಡಿದ್ರಲ್ಲ, ಏನು ನೀನು ಈಶ್ವರನ? ನಾನ್ ಯಾರು ಗೊತ್ತಾ? ಮಾಡು ಮಾಡು, ಫೋನ್ ಮಾಡು, ಯಾರಿಗ್ ಮಾಡ್ತೀಯ ಮಾಡು ಅಂತ ಫುಲ್ ಆವಾಜ್. ಕಾರಿನ ಗ್ಲಾಸ್ ಪೀಸ್ ಪೀಸ್, ಡೋರ್ ಮೇಲೆ ಕಾಲಿಟ್ಟು ಹೀರೋ ಸ್ಟೈಲ್ ನಲ್ಲಿ ಪೋಸ್. ಇದು ರೀಲ್ ಅಲ್ಲ, ಮಡಿಕೇರಿಯಲ್ಲಿ ಹುಚ್ಚ ವೆಂಕಟ್ ರಿಯಲ್ ಹುಚ್ಚಾಟದ ಸೀನ್ ಗಳಿವು. ಕಾರಿನ ಗ್ಲಾಸ್ ಪುಡಿಗೈದು ಹುಚ್ಚ ವೆಂಕಟ್ ಬೀದಿ ರಂಪಾಟ. ಹುಚ್ಚ ವೆಂಕಟ್ ವಿರುದ್ಧ 5 ಸೆಕ್ಷನ್ಗಳಡಿ ಪ್ರಕರಣ ದಾಖಲು. ಎಸ್, ರೀಲ್ ಮೇಲೆ ಹೀರೋ, ರಿಯಲ್ ಲೈಫ್ ನಲ್ಲಿ ವಿಲನ್ ಆಗ್ಬಿಟ್ಟಿದ್ದಾರೆ ನೋಡಿ ಹುಚ್ಚ ವೆಂಕಟ್. ತಮಿಳುನಾಡು ಆಯ್ತು, ಇದೀಗ ಮಡಿಕೇರಿ ಬೀದಿ ಬೀದಿ ಅಲಿಸಿದ ವೆಂಕಟ್ ಇರಲಾರದೆ ಇರುವೆ ಬಿಟ್ಕೊಂಡ ಅನ್ನೋ ಹಾಗೆ ದಿಲೀಪ್ ಎಂಬುವವರ ಕಾರಿನ ಗ್ಲಾಸ್ ಮೇಲೆ ಕಲ್ಲು ಎತ್ತಿ ಹಾಕಿ ಡೋರ್ ಕಿತ್ತಾಕಿ ದಿಕ್ಕುಲುತನ ತೋರಿಸಿದ. ಮಂಗನಂತೆ ಆಡಿದ್ದೆ ತಡ, ಹಿಂದೆ ಮುಂದೆ ನೋಡ್ಲಿಲ್ಲ, ಒಬ್ರು ಮೇಲೊಬ್ರು ವೆಂಕಟ್ಗೆ ತದಕಿದೆ ತದಕಿತು. ಕಪಾಳ ಮೋಕ್ಷ, ಕಾಲಿನಿಂದ ಒದ್ದು ತಳಿತ, ನಿನ್ನಾಟ ಬೆಂಗಳೂರಲ್ಲಿ ಇಟ್ಕೋ ಅಂತ ಎಚ್ಚರಿಕೆ ಕೊಟ್ಟು ಆಸ್ಪತ್ರೆಗೆ ದಾಖಲಿಸಿದ್ರು. ಕರೆದು ಬಿಟ್ಟು ಕೇಳಿದ್ರು, ನಾನು ಯಾರು ಅಂತ ಗೊತ್ತು. ನಾನು ನಾನು ಕೇಳಿದೆ, ಹೌದು ವೆಂಕಟ ಅಲ್ಲ ಅಂತ ಹೇಳಿದೆ. ವೆಂಕಟ ನನ್ನ ಇನ್ನೊಂದು ಹೆಸರು ಉಂಟು, ಇಡೀ ಕರ್ನಾಟಕಕ್ಕೆ ಗೊತ್ತುಂಟು, ನಾನು ಯಾರು ಅಂತ ಗೊತ್ತುಂಟು ಅಂತ ಹೇಳ್ಬಿಟ್ಟು ಕಪಾಳಕ್ಕೆ ಹೊಡೆದು. ಬರೆದ್ಬಿಟ್ಟು ನಾನು ಮತ್ತೆ ಏನು ಮಾಡೋಕೆ ಹೋಗಿಲ್ಲ, ಓಡಿದೆ. ನಾನು ಆಚೆ ಓಡಿದ್ಮೇಲೆ ಬಂದುಬಿಟ್ಟು ಕಲ್ಲಲ್ಲಿ ಹೊಡೆದಿದ್ದಾರೆ ಗ್ಲಾಸ್, ಫ್ರಂಟ್ ಗ್ಲಾಸ್ ಹೊಡೆದಿದ್ದಾರೆ, ಮತ್ತೆ ಡ್ರೈವಿಂಗ್ ಸೀಟ್ ಗ್ಲಾಸ್ ಹೊಡೆದಿದ್ದಾರೆ. ನಡುಬೀದಿಯಲ್ಲಿ ಕಿರಿಕ್ ಮಾಡಿದ ವೆಂಕಟ್ ವಿರುದ್ಧ ಕಾರಿಗೆ ತಡೆ, ನಿಂದನೆ, ಹಲ್ಲೆ, ಕಾರಿನ ಗ್ಲಾಸ್ ಜಖಂ ಮಾಡಿದ್ದು ಅಂತ 5 ಸೆಕ್ಷನ್ಗಳಡಿ ಮಡಿಕೇರಿ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಬೆಂಗಾವಲಿನಲ್ಲಿ ಹುಚ್ಚ ವೆಂಕಟ್ನನ್ನ ಬೆಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಯಾರು ಗೊತ್ತಂತ ಹೇಳಿ ಎಲ್ಲ ಮಾತಾಡಿದ್ದಾನೆ. ಮಾತಾಡಬೇಕಾದ್ರೆ ಇವರಿಗೆ ಗೊತ್ತಿರಲಿಲ್ಲ, ಪಾಪ ಎಲ್ಲವನ್ನ ಎಲ್ಲರಿಗೂ ಗೊತ್ತಾಗಲ್ಲ. ತೆಗೆದು ಕಲ್ಲು ತೆಗೆದು ಬಿಸಾಕಿದ್ದಾನೆ. ಸಪೋಸ್ ಅವನಿಗೆ ಬಿಸಾಕಿ ಹೋಗಿದ್ದು, ಕಾರಿಗೆ ಬಿದ್ದಿದೆ, ಕಾರಿಗೆ ಏಟಾಗಿದೆ. ಸ್ವಲ್ಪ ಅವರಿಗೆ ತಮಿಳ್ನಾಡಿಗೆ ರಿವ್ಯೂಸ್ ಕಳೆದ ವಾರ ನೋಡಿದ್ದೀವಿ. ತಮಿಳ್ನಾಡಿನ ಉಚ್ಚಂತ ತಿರುಗಾಡ ನೋಡಿದ್ದು ನಾವು, ಅದೆಲ್ಲ ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ದೇವೆ. ದಯವಿಟ್ಟು ನಾನು ಹೇಳೋದಷ್ಟೇ, ಮನುಷ್ಯರು ತಪ್ಪು ಮಾಡೋ ಸಹಜ, ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ, ಆದ ಕಾರಣ ದಯವಿಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ನಾನು ಕೋರೋದಷ್ಟೇ, ಇನ್ನೇನಿಲ್ಲ. ಒಟ್ಟಿನಲ್ಲಿ ಬೀದಿ ಬೀದಿಯಲ್ಲಿ ಅಲಿತಾ ಇರೋ ಹುಚ್ಚ ವೆಂಕಟ್ ಮೊನ್ನೆ ಚೆನ್ನೈನಲ್ಲಿ, ಈಗ ಮಡಿಕೇರಿಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾನೆ. ಆದ್ರೆ ಅದ್ಯಾಕೆ ಹೀಗಾಡ್ತಿದ್ದಾನೋ, ಅವರಿಗೆ ಏನಾಯ್ತು ಅಂತ ಮರುಕ ಪಡ್ತಿರೋ ಜನರು ಆಸ್ಪತ್ರೆಗೆ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಸುರೇಶ್, ಟಿವಿ 9, ಮಡಿಕೇರಿ.